ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 11 ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿಂದು ಕರ್ನಾಟಕ ಸರ್ಕಾರ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹಾಗೂ ರಾಜ್ಯ ಮಟ್ಟದ ಭಾರತದ ಸ್ವಾತಂತ್ರ್ಯ ಚಳವಳಿಯ ಕುರಿತು ಯುವಜನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಅಂತೆಯೇ ಈ ವೇಳೆ ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಧ ಯೋಜನೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಸಹ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಚಲನಚಿತ್ರ ನಟರಾದ ರಾಕಿಂಗ್ ಸ್ಟಾರ್ ಯಶ್, ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಸಂಸದರಾದ ಪ್ರತಾಪ್ ಸಿಂಹ, ಶಾಸಕರುಗಳಾದ ಎಲ್ ನಾಗೇಂದ್ರ, ಎಸ್ಎ ರಾಮದಾಸ್, ಜಿಟಿ ದೇವೇಗೌಡ, ಎಚ್ ವಿಶ್ವನಾಥ್, ನಿರಂಜನ ಕುಮಾರ್, ಮೇಯರ್ ಸುನಂದ ಪಾಲನೇತ್ರ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ಕುಲಸಚಿವರಾದ ಪ್ರೊಫೆಸರ್ ಆರ್ ಶಿವಪ್ಪ, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಚಿತ್ರನಟರಾದ ರಾಕಿಂಗ್ ಸ್ಟಾರ್ ಯಶ್ ಅವರುಗಳು ಮಾತನಾಡಿದರು. ಎಷ್ಟು ಕೆಜಿ ಚಪ್ಪಾಳಿ ಮಾಡಬೇಕು ಮೈಸೂರು ಹುಡುಗ ಅಂದಾಗ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಶಿಕ್ಷಣವನ್ನ ಪಡೆದು ಅದ್ಯಾವಪ್ಪ ಶಾಲೆ, ಮಹಾಜನ ಶಾಲೆ, ನಿಮ್ಮ ತರನೇ ವಿದ್ಯಾರ್ಥಿಯಾಗಿ ನಿಮ್ಮ ತರನೇ ಅಲ್ಲಿ ಕೂತ್ಕೊಂಡು ನಿಮ್ಮ ತರನೇ ಗಲಾಟೆ ಮಾಡಿ ನಿಮ್ಮ ತರನೇ ತುಂಟಾಟವನ್ನ ಮಾಡಿ ಆಮೇಲೆ ಪ್ರಬುದ್ಧರಾಗಿ ಸಣ್ಣ ವಯಸ್ಸಿನಲ್ಲೇ ಬಹಳ ಪ್ರಬುದ್ಧರಾಗಿ ಬಹಳಷ್ಟು ಕ್ರಿಯಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಚಿಂತನೆ ಮಾಡುವಂತ ಒಬ್ಬ ಯುವಕನಾಗಿ ಕನ್ನಡದ ಚಲನಚಿತ್ರರಂಗದ ರಾಕಿಂಗ್ ಸ್ಟಾರ್ ಅವರು ಕೇವಲ ಕನ್ನಡ ಚಿತ್ರರಂಗದ ರಾಕಿಂಗ್ ಸ್ಟಾರ್ ಅಲ್ಲ, KGF 1 KGF 2 ಇವೆರಡರ ಮುಖಾಂತರ ಇಡೀ ಭಾರತ ದೇಶದ ರಾಕಿಂಗ್ ಸ್ಟಾರ್ ಬಹಳಷ್ಟು ಜನರು ರಾಕ್ ಮಾಡಿರುವಂತ ತಂದೆ ಆದಂತ ಹವಾ ಕ್ರಿಯೇಟ್ ಮಾಡಿರುವಂತ ನಮ್ಮ ಅದೇ ರೀತಿ ಕಾರ್ಯಕ್ರಮ ನಮ್ಮೂರು ನಮ್ಮೂರು ಅಂದ್ರೆ ಸ್ಟೂಡೆಂಟ್ಸ್ ದೇಶದ ಧ್ವಜ, ನಾವೆಲ್ಲರೂ ಹೆಮ್ಮೆಯಿಂದ ಹಿಡಿಯುವಂತ ಒಂದು ಕಾರ್ಯಕ್ರಮ. ಬಹಳ ಹೆಮ್ಮೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮುಖ್ಯವಾದ ರೀಸನ್, ಸ್ಟೂಡೆಂಟ್ಸ್ ಯಾವಾಗ ನನಗೆ ಸಿಗ್ತಾರೋ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೋ ನನಗೆ ತುಂಬ ಆಸೆ ಮಾತಾಡೋದಕ್ಕೆ, ಯಾಕಂದ್ರೆ ಸ್ಟೂಡೆಂಟ್ ಲೈಫಲ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿ ತುಂಬಾ ಯಾಮ ಇರುತ್ತದೆ. ಖಂಡಿತವಾಗ್ಲೂ ಒಳ್ಳೆ ರೀತಿಲಿ ನನ್ನ ತಂದೆ ತಾಯಿ ಖುಷಿಯಾಗೋ ರೀತಿಯಂತೂ ನಾನು ಇರಲಿಲ್ಲ, ಬಹಳ ಬೇಜವಾಬ್ದಾರಿಯಿಂದ ಏನೋ ಒಂದು ಸ್ಟಂಟ್ಗಳು ಮಾಡ್ಕೊಂಡು ಹುಡುಗರುಗಳ ಜೊತೆ ಆರಾಮಾಗಿ ಬೀಟ್ಗಳು ಹಾಕೊಂಡು ಕಾಳಿದಾಸ ರಸ್ತೆ ಒಂದು ಗಂಡೋತ್ರಿ ಬಹಳ ಆಶ್ಚರ್ಯ ಆಗಲಿ ಏನು ಗೊತ್ತಾ, ಇವತ್ತು ಅದೇ ಊರಲ್ಲಿ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸೋ ಥರ ನನಗೆ ಒಂದು ಅವಕಾಶ ಸಿಕ್ಕಿದೆ.
ಅಂತ ಬಹಳ ಚೇಂಜಸ್ ಮಾಡ್ಕೊಂಡಿಲ್ಲ. ಸಿಂಪಲ್ ಚೇಂಜಸ್ ಮನುಷ್ಯನ ಚೇಂಜ್ ಮಾಡಕ್ ಬರುತ್ತೆ. ನಾವು ಯಾವಾಗಲೂ ಏನು ಅನ್ಕೊಂತೀವಿ ಅಂದ್ರೆ, ಏನೋ ಸಾಧನೆ ಮಾಡ್ಬೇಕಂದ್ರೆ ತುಂಬಾ ಬೋರಿಂಗ್ ಆಗಿರ್ಬೇಕು, ತುಂಬಾ ಎಲ್ಲ ಬಿಟ್ಬಿಟ್ಟು ಜೀವನದಲ್ಲಿ ತಪಸ್ ಮಾಡ್ಬೇಕು, ಇದೇ ತರ ಇಮೇಜ್ ಅನ್ಕೊತಾ ಇರ್ತೀವಿ. ಅದಲ್ಲ, ಆಕ್ಚುಲಿ ಸಿಂಪಲ್ ಸಿಂಪಲ್ ವಿಷಯಗಳು, ಸಣ್ಣ ಟ್ಯೂನಿಂಗ್ ಗಳಿಂದ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ಬೋದು. ಒಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ, ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಹೆಸರು ಆಗಿರುವಂತಹ ಒಂದು ನಾಡು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಹೇಗೆ ನಾಲ್ವಡಿಯವರ ಕಾಲ ಇತ್ತೋ ಅದೇ ರೀತಿ ಮತ್ತೊಮ್ಮೆ ಮೈಸೂರಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿ, ನಮ್ಮ ಮೈಸೂರಿನಲ್ಲಿ ಸೆಮಿಕಂಡಕ್ಟರ್ ಏನು ಒಂದು ವ್ಯವಸ್ಥೆಯನ್ನು, ಫ್ಯಾಬ್ ಫ್ಯಾಕ್ಟರಿಯನ್ನ ಇಲ್ಲಿ ಸ್ಥಾಪನೆ ಮಾಡುವಂಥದ್ದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಆಗುವಂತದ್ದಾಗುತ್ತೆ. ನಮ್ಮ ಮೈಸೂರಿನ ಏರ್ಪೋರ್ಟ್ ವಿಸ್ತರಣೆ ಆಗುವಂಥದ್ದು, ನಮ್ಮ ಮೈಸೂರಿನ ಏರ್ಪೋರ್ಟ್ ವಿಸ್ತರಣೆ ಆಗಿ ಬೆಂಗಳೂರಿನ ಏರ್ಪೋರ್ಟ್ ತರನೇ ನಮ್ಮ ಮೈಸೂರು ಏರ್ಪೋರ್ಟ್ ಆಗುತ್ತೆ. ಇದಕ್ಕೆ ಮುಖ್ಯಮಂತ್ರಿ. ಹಾಗಾಗಿ ಇವತ್ತು ಮೈಸೂರು ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ, ಸೆಮಿಕಂಡಕ್ಟರ್ ಇಲ್ಲಿ ಬಂದಾದ್ಮೇಲೆ 300,000 crore ವಹಿವಾಟು ಆಗುವಂತ ಜಾಗ ನಮ್ಮ ಮೈಸೂರಾಗುತ್ತೆ, ನಿಮಗೆ ಬಂದಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರತಾಪ್ ಸಿಂಹ ಯಾವಾಗಲೂ ಸೆಮಿಕಂಡಕ್ಟರ್ ಕಂಡಕ್ಟರ್ ಅಂತ ಹೇಳುವಂತ ಪ್ರತಾಪ್ ಸಿಂಹ ಅವರ ಪರವಾಗಿ ಹಾಗೂ ಎಲ್ಲರ ನಾಗೇಂದ್ರ ಅವರ ಪರವಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳೇ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದಿನ ಶ್ರೀಗಿರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.